ರೈತರಿಂದಲೇ ನಿರ್ಮಾಣವಾಗಿರುವ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ರೈತರೇ ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ವಿರುದ್ಧ ಇವತ್ತು ರೈತರು ಸಮರ ಸಾರಿದ್ದು 2 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ರೈತರಿಗೆ ಬಾಕಿ ಉಳಿದಿರುವ ಹಣವನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ರೈತ ಮುಖಂಡ ಶಶಿಕಾಂತ ಪಡಸಲ್ಗಿ, ಚುನ್ನಪ್ಪ ಪೂಜಾರಿ, ಪ್ರಕಾಶ್ ಪೂಜಾರಿ ರೈತ ಮುಖಂಡರ ನೇತೃತ್ವದಲ್ಲಿ ಅಥಣಿ ತಾಲೂಕಿನ ದರೂರ್ ಗ್ರಾಮದಿಂದ ಹಲ್ಯಾಳ್ ಸಕ್ಕರೆ ಕಾರ್ಖಾನೆಯವರಿಗೆ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ನಡೆಸಿ ಬಾಕಿ ಉಳಿಸಿಕೊಂಡಿರುವ ಹಣವನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು. ಕೃಷ್ಣಾ ಶುಗರ್ ಸಕ್ಕರೆ ಕಾರ್ಖಾನೆಯ ಒಂದು ಮುತ್ತಿಗೆ ಇಡೀ ಜಿಲ್ಲಾದ್ಯಂತ ಹಾಗೂ ಬೇರೆ ಜಿಲ್ಲಾದ್ಯಂತ ಎಲ್ಲಾ ರೈತರು, ರೈತ ಮುಖಂಡರು, ಸ್ಥಳೀಯರು, ಪ್ರಮುಖವಾಗಿ ಇಲ್ಲಿ ಸ್ಥಳೀಯರು ಸಹಿತ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ. ಯಾಕಂತಂದ್ರೆ ಇವರು 2018-19ರದ ಬಾಕಿ ಹಾಗೂ ಹೋದ ವರ್ಷದ ಬಾಕಿ ರೈತರಿಗೇನವರು ಭರವಸೆ ಏನು ಕೊಟ್ಟಿದ್ರು ಅದು ಹುಸಿ ಆಗಲಿಕ್ಕದ. ಇದು ಸಹಕಾರ ಫ್ಯಾಕ್ಟ್ರಿ. ನಾವೇನು ತಿಳ್ಕೊಳ್ಳಿಕ್ಕಿದ್ದೀವಿ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಸಹಕಾರವನ್ನು ತೆಗೆದ ಪ್ರೈವೇಟ್ಗಾಗಿನೇ ಮಾಡ್ಲಿಕ್ಕತ್ತಾರೇನು. ಇಲ್ಲಿಯವರೆಗೆ ಇದು ಲಾಭ ಇದ್ದಂಥ ಫ್ಯಾಕ್ಟ್ರಿ ಈಗ ಲಾಸನ್ನು ತೋರಿಸಿ ರೈತರಿಗೆ ವಂಚಿಸಲಿಕ್ಕತ್ತಾರೇನು ಅಂತ ಹೇಳಿ ಇವತ್ತು ನಾವು ಸಂಪೂರ್ಣ ಎಲ್ಲ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಇಲ್ಲಿ ಸ್ಥಳೀಯ ಅಥಣಿ ಭಾಗದ ಎಲ್ಲ ಸಮಸ್ತ ರೈತರು ಇಲ್ಲೇ ಶುಗರ್ ಇಲ್ಲೇ ಮುತ್ತಿಗೆ ಸಹಿತ ಇಲ್ಲೇ ಮುತ್ತಿಗೆ ಪ್ರೋಗ್ರಾಮನ್ನು ಹಾಕಿದ್ದಾರೆ. ಅದರ ಜೊತೆಗೆ ಕೂಲಿ ಕಾರ್ಮಿಕರ ಸಹಿತ ಅವ್ರದ್ದು ಒಂದು ಪೇಮೆಂಟನ್ನು ಸಹಿತ ಅವರಿಗೆ ಕೊಟ್ಟಿಲ್ಲ ಅಂತಂತಂದ್ರೆ ಇದು ಬಹಳ ನಾಚಿಕೆಡ್ತನ. ನಮಗೆ ಹೆಂಗೆ ಅನಿಸ್ತಂದ್ರೆ ಇಲ್ಲಿಂದ ಪ್ರಾರಂಭ ಆಗ್ಯದ, ಇಲ್ಲೇ ಯಾಕೆ ನೀವು ಮಾಡಿರಿ ಅಂತಂದ್ರೆ ಸಮೀಪದ ಎಲ್ಲ ನಮ್ಮ ಸಂಘಟನೆದವರು ನಾವು ಇಲ್ಲಿಂದ ಇನ್ನು ಸ್ಟಾರ್ಟ್ ಆಗ್ಯದ, ಇಲ್ಲಿಂದ ಇಡೀ ರಾಜ್ಯಾದ್ಯಂತ ನಮಗೇನು ಅನಿಸ್ತದಂದ್ರೆ ಈ ಫ್ಯಾಕ್ಟ್ರಿ ಇನ್ನೂ ಲಾಭಾಂಶ ಎಷ್ಟದ. ಬರೀ ಇವರು ರಾಜಕಾರಣಿಗಳು ಅವ್ರದೇ ಒಂದು ಒಂದು ಸ್ವಾಯತ್ತದಲ್ಲಿ ಒಬ್ಬರು MLA ಅವರು ಆಗಿರ್ಬೋದು ಅಥವಾ MP ಆಗಿರ್ಬೋದು, ಇಡೀ ಕರ್ನಾಟಕದ ಎಲ್ಲ ಫ್ಯಾಕ್ಟ್ರಿಯನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಾರ. ಸಹಕಾರ ಫ್ಯಾಕ್ಟ್ರಿಯು ಸಹಿತ ತಮ್ಮ ಅಧೀನದಲ್ಲಿ ಇಟ್ಕೊಂಡ್ರಂತಂದ್ರೆ ರೈತರಿಗೆ ಲಾಭ ಯಾವ ರೀತಿ ಸಿಗೋದ್ರಿ? ಇಲ್ಲಿವರೆಗೆ ಕೋವಿಡ್ ಸಂದರ್ಭದಲ್ಲಿ ಆದಂಥ ಲಾಸನ್ನು ರೈತರಿಗೆ ಇಲ್ಲಿವರೆಗೆ ಅದನ್ನು ಸ್ಪಂದಿಸಿಲ್ಲ. ರಾಜಕಾರಣಿದವರು ಇದನ್ನು ರಾಜಕೀಯ ಬಿಟ್ಟು ರೈತರಿಗೆ ಈ ಸಂದರ್ಭದಲ್ಲಿ ಸ್ಪಂದಿಸಿ ಈಗ ಫ್ಯಾಕ್ಟ್ರಿ ಉಳಿದಂಥ ಬಾಕಿ ಬಿಲ್ಲನ್ನು ಅವರಿಗೆ ಮುಟ್ಟಿಸಬೇಕು. ಇಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ರೈತರು ಒಂದು ದಿಟ್ಟ ಹೋರಾಟನ ಮಾಡ್ತಾರಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇವರು ಏನು ಆಡಳಿತ ಮಂಡಳಿ ಯಾವುದೇ ಒಂದು ಭಾಗದ ಯಾವುದೇ ಒಂದು ಇವರು ಅಧಿಕಾರಶಾಹಿ ಇರಲಿ ಯಾರೇ ಇರಲಿ ಲಾಭಾಂಶವನ್ನು ತೋರಿಸಿರ್ತಾರೆ. ತದನಂತರ ಇದು ಲಾಸ್ ಅಂಥೇಳಿ ಸಹಕಾರ ಫ್ಯಾಕ್ಟ್ರಿ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ನೋಡ್ರಿ ಸಹಕಾರ ಫ್ಯಾಕ್ಟ್ರಿಯನ್ನು ಅದನ್ನು ನಷ್ಟದಲ್ಲಿ ತೋರಿಸಿ ಅದನ್ನು ಮತ್ತೊಬ್ಬರಿಗೆ ಮಾರುವಂಥ ಹುನ್ನಾರನ್ನು ಮಾಡ್ಯಾರ. ಹೊರತಾಗಿ ಇದನ್ನು ಇಲ್ಲಿಯವರೆಗೆ ಸಹಕಾರ ಅಂತ ಅನ್ನೋದು ಯಾವುದೇ ಇರಲಿ, ಯಾವುದೇ ಫ್ಯಾಕ್ಟ್ರಿಯವರಾಗಲಿ, ಯಾವುದೇ ಒಂದು ಆಗಲಿ, ಯಾವುದೇ ಒಂದು ಸೆಕ್ಟರ್ ಆಗಲಿ, ಈಗ ನೋಡಿರಿ ವಿದ್ಯುತ್ ಖಾಸಗೀಕರಣ ಇವರು ಏನು ಮಾಡ್ಲಿಕ್ಕತ್ತಾರೆ ಅಂದರೆ ಕಂಪ್ಲೀಟ್ ಎಲ್ಲನೂ ಒಂದು ಖಾಸಗೀಕರಣದ ಈಗ ಪಾಶ್ಚಿಮಾತ್ಯ ಯಾವ ರೀತಿ ಅದ ಆ ರೀತಿ ಅವರು ಏನು ಮಾಡ್ಲಿಕ್ಕತ್ತಾರೆ ಅಂತ ಇವರು ಕಂಪ್ಲೀಟಾಗಿ ಪ್ರೈವೇಟೈಸೇಷನ್ ಖಾಸಗೀಕರಣನ ಸಹಕಾರನ ಎಲ್ಲನೂ ಮರೆತು ಇದನ್ನೆಲ್ಲ ಮಾಡ್ಲಿಕ್ಕತ್ತಾರ. ಇದು ನಮ್ಮ ರೈತ ಕುಲಕ್ಕೆ ನಮ್ಮ ರೈತ ಮನುಕುಲಕ್ಕೆ ಒಂದು ಅಪಾಯ ಸ್ಥಿತಿ ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೂ ಮೆಂಬರಿಗೂ MDಅವರಿಗೂ ನಾವು ಮಾಧ್ಯಮಗಳ ಮೂಲಕ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಫ್ಯಾಕ್ಟ್ರಿ ಬಿಲ್ ಕೊಡ್ರಿ, ಪ್ರವಾಹದಿಂದ ರೈತ ಸಂತ್ರಸ್ತ ಆಗ್ಯಾನ, ತೊಂದರೆ ಆಗೈತಿ, ಕೊರೋನಾದಿಂದ ತೊಂದರೆ ಆಗೈತಿ, ಬಿಲ್ ಕೊಡ್ರಿ, ನಾವೇನು ಹೋರಾಟ ಮಾಡುವುದಿಲ್ಲ. ಅಕಸ್ಮಾತ್ ಆಗಿ ನಮ್ಮ ರ್ಯಾಲಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನೀವು ಬಿಲ್ ಘೋಷಣೆ ಮಾಡಿದ್ರೆ ನಾವೇನು ಹೋರಾಟ ಮಾಡುವುದಿಲ್ಲ ಅಂತ ಹೇಳಿವಿ. ಆದ್ರೆ ರೈತ ಹಾಕಿರ್ತಕ್ಕಂಥ ತಾಕತ್ತಿನ ಮಾತಿಗೆ ಗೌರವ ಕೊಡಲಿಲ್ಲ, ಗೌರವ ಕೊಡದೇ ಇದ್ದದಕ್ಕಾಗಿ ಇವತ್ತು ಅಥಣಿ ತಾಲೂಕಿನ ದರೂರು ಜೋಗಪ್ಪನಗುಡಿಯಿಂದ ಇಲ್ಲಿವರೆಗೂ ಇಡೀ ರಾಜ್ಯದ ರೈತರೆಲ್ಲ ಕೂಡ್ಕೊಂಡು ರ್ಯಾಲಿ ಮುಖಾಂತರ ಇಲ್ಲಿ ಬಂದಿವಿ. ಫ್ಯಾಕ್ಟ್ರಿಯವ್ರಿಗೆ ಇನ್ನೂ ವಿನಂತಿ ಮಾಡ್ಕೊಳ್ತೀನಿ, ಈ ಸಭೆ ಮುಂದೆ ಬಂದು ರೈತರಿಗೆ ನಾವು ಬಿಲ್ ಕೊಡ್ತೀವಿ ಅಂತ ಘೋಷಣೆ ಮಾಡಿರಿ. ಯಾವ ಬಿಲ್ ಅಂತಂದ್ರೆ ನಾವು ನಿಮ್ಮನ್ನು ಕೇಳಿದ ಬಿಲ್ ಅಲ್ಲ, 2018-19 ಸಾಲಿನೊಳಗೆ 200 ರೂಪಾಯಿ FRP ಮತ್ತು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರಿ. ಅದು 300 ರೂಪಾಯಿ, ಹೋದ ವರ್ಷದ್ದು 300 ರೂಪಾಯಿ ಕೊಡಬೇಕಾಗಿತ್ತು, ಒಟ್ಟಾರೆ 600 ರೂಪಾಯಿನ ನೀವು ಘೋಷಣೆ ಮಾಡಬೇಕಾಗಿತ್ತು. ಯಾವ ಬಿಲ್ಲನ್ನು ಯಾವ ಸಮಯ ಕೊಡ್ತೀರಿ ಅಂತೇಳಿ ಈ ತುಂಬಿದ ಸಭೆಯೊಳಗೆ ರೈತರ ಮುಂದೆ ನೀವು ಬಂದು ಘೋಷಣೆ ಮಾಡುವ ಮಟ್ಟ ನಾವೇನು ಹೋರಾಟವನ್ನು ಹಿಂದೆ ತಕ್ಕೊಳ್ಳೋದಿಲ್ಲ. ಸರ್, ಈಗ ನಾ ಒಂದು ಮಾತು ಹೇಳಿನಿ ಮಾಧ್ಯಮಗಳ ಮೂಲಕ, ಜಸ್ಟ್ ಫಾರ್ ಸ್ಯಾಂಪಲ್ ಅಂತೇಳಿ ಅಭಿ ಪಿಕ್ಚರ್ ಬಾಕಿ ಹೈ. ಉತ್ತರ ಕರ್ನಾಟಕದಷ್ಟೇ ಅಲ್ಲ, ಇದು ಇಡೀ ರಾಜ್ಯದ ರೈತರೆಲ್ಲ ಕೂಡ್ಕೊಂಡಿವಿ. ಮೊದಲನೇದು ಒಂದಿಷ್ಟು ಕಿಡಿ ಹಚ್ಚಬೇಕಾಗಿತ್ತು, ಅದು ಕೃಷ್ಣಾ ನದಿ
ಹರಿದಿರ್ತಕ್ಕಂಥ ನಾಡಿನೊಳಗೆ ಶಿವಯೋಗಿಗಳು ಮರುಳಶಂಕರ ದೇವರು ಅಡ್ಡಾಡಿದ ಪುಣ್ಯದ ಭೂಮಿಯೊಳಗೆ ಅಧ್ಯಾತ್ಮದ ತಳಹದಿ ಮ್ಯಾಗ ಸಣ್ಣ ಕಿತ್ ಹಚ್ಚಿವಿ. ಇದು ರಾಜ್ಯದ ಎಲ್ಲ ಫ್ಯಾಕ್ಟ್ರಿಗಳಿಗೂ ಸಂದೇಶವನ್ನು ಕೊಡ್ತೀನಿ. ಯಾವ ಫ್ಯಾಕ್ಟ್ರಿ ಬಿಲ್ ಕೊಡಂಗಿಲ್ಲಲ್ಲ, ರೈತರಿಗೆ ಅನ್ಯಾಯ ಮಾಡ್ತದಲ್ಲ, ಆ ಫ್ಯಾಕ್ಟ್ರಿ ಮುಂದೆ ರೈತ ಸಂಘ ಎದುರಿಗೆ ನೇರವಾಗಿ ನಿಲ್ತದ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. 2018-2019 ಹಂಗಾಮಿನಲ್ಲಿ ಸಕ್ಕರೆ ಕಾರ್ಖಾನೆ 300,000 ಅಧಿಕ ಟನ್ ಕಬ್ಬನ್ನ ನುರಿಸಿ ಕೋಟ್ಯಾಂತರ ರೂಪಾಯಿ ಬಾಕಿ ಹಣ ಬಿಡುಗಡೆ ಮಾಡಬೇಕಾಗಿದೆ. ಆದರೆ ರೈತ ಸಂಘಟನೆಗಳು ಅದೆಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಮಾತ್ರ ಸ್ಪಂದನೆ ಸಿಕ್ಕಿಲ್ಲ. ಇದಕ್ಕೆ ರೈತರು ಇಂದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಸಹೋದರ ಪರಪ್ಪ ಸವದಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಲಕ್ಷ್ಮಣ್ ಸವದಿ ಬಾಕಿ ಹಣ ಬಿಡುಗಡೆ ಮಾಡಲಾಗುವುದೆಂದು ಪದೇ ಪದೇ ಭರವಸೆ ನೀಡಿದ್ರು. ಆದರೆ ಸವದಿ ಮಾತು ಭರವಸೆಯಾಗಿಯೇ ಉಳಿದಿದೆ. ಪ್ರತಿಭಟನೆಯ ಕಾವು ತೀವ್ರವಾಗುತ್ತಿದ್ದಂತೆ ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಿ ಇನ್ನು 15 ದಿನಗಳಲ್ಲಿ ರೈತರ ಮತ್ತು ಆಡಳಿತ ಮಂಡಳಿಯ ಸಭೆ ನಡೆಸಲಾಗುವುದು ಹಾಗೂ ರೈತರಿಗೆ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ರು. ಅಲ್ಲ, ಚರ್ಚೆ ಮಾಡ್ತೇವೆ ಅಂದ್ರೆ ಮೀಟಿಂಗ್ ಕರಿತೀವಿ. ಅವ್ರೇನು ಇದ್ರಾಗ ಮನವಿ ಮಾಡಿದ್ದಾರೆ, ಯಾವ ರೀತಿ ತೊಂದರೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಮ್ಯಾನೇಜ್ಮೆಂಟು ಮತ್ತು ಎಮ್ ಡಿ ಮತ್ತು ಜಾಯಿಂಟ್ ಡೈರೆಕ್ಟ್ರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಎಲ್ಲ ಮಾತಾಡಿ ಶುಗರ್ ಕಮಿಷನರ್ಗೆ ವರದಿ ಕೊಡ್ತೀವಿ, ಬಗೆಹರ್ತೇವೆ. ಎಲ್ಲನೂ ಚರ್ಚೆ ಮಾಡ್ತೇವೆ, ಎಲ್ಲ ಚರ್ಚೆ. ಅಲ್ಲ, ಬಾಕಿ ಇರೋದ್ರ ಬಗ್ಗೆನ ಮೀಟಿಂಗ್ ಕರಿತಾ ಇದ್ದೀವಿ. ಮತ್ತು ದರ ನಿಗದಿ ಮಾಡೋದೆಲ್ಲ ಸರ್ಕಾರ ಮಟ್ಟಿಗೆ ಸೇರಿದ್ದು, ಅದು ಮಾಡ್ತಾರೆ. ಬಟ್ ಬಾಕಿ ಇರೋದ್ರ ಬಗ್ಗೆನ ಚರ್ಚೆ ಮಾಡಿ ಯಾವ ರೀತಿ ಬಾಕಿ ಇದೆ ಅದನ್ನ ನೋಡಿಕೊಂಡು ಬಗೆಹರ್ತೀವಿ. ಸರಿ, ಬರ್ತೇನೆ. ಥ್ಯಾಂಕ್ ಯು. ಅಲ್ಲಲ್ಲ, ಈಗ ನೋಡ್ರಿ, ನಾನು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ರೈತರು ಬಾಕಿ ಇತ್ತು, ನಾ ಅಲ್ಲಿ ಹೋಗಿದ್ದೆ, ಅವ್ರ ಬಾಕಿನ ತೀರ್ಸೋ ಕೆಲಸ ಮಾಡಿಸಿದ್ದು ನಾವು ಸರ್ಕಾರದಿಂದ. ಹಂಗೆ ಇಲ್ಲೂ ಇದ್ರೂ ಖಂಡಿತವಾಗಿಯೂ ಮಾಡ್ತೀವಿ, ಖಂಡಿತವಾಗಿ. ಒಟ್ಟಾರೆಯಾಗಿ ಪ್ರಾರಂಭದಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೃಷ್ಣ ಸಕ್ಕರೆ ಕಾರ್ಖಾನೆ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದ್ದು ಕಳೆದ 3 ವರ್ಷಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿದೆ. ಸದ್ಯ 40 ಕೋಟಿ ರೂಪಾಯಿ ನಷ್ಟದ ಸುಳಿಯಲ್ಲಿ ಸಿಲುಕಿ ರೈತರಿಗೆ ಆಘಾತವನ್ನುಂಟು ಮಾಡಿದೆ. ಕಾರ್ಖಾನೆ ಆಡಳಿತ ಮಂಡಳಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದ್ದು, ಸರ್ಕಾರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಸರ್ಕಾರ ಹಾಗೂ ಸಕ್ಕರೆ ಸಚಿವರ ನಡೆ ಯಾವ ರೀತಿ ಇರುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.